नमस्कार गुड आफ्टरनून इदु कन्नड नाडी नानु हरीश नागराजु हुडकद जाग इल्ल केदकदे इरुवंता मूल इल्ल बेंगळूरल्ले बच्चिट्टुकोंडिद्द संपत्राज अरेस्ट आगिद्दारे संपत्राज बंधनदिंद कांग्रेस के कसिविसि ई होत्तिन स्पेशल बेंकिराज अरेस्ट इवत्तु बेळग्गे माजी मेयर संपत्राज अरेस्ट माडि बेंगळूरिन चामराजपेटेयल्लिरुवंत सिसिबि मुख्य कचेरि कर्कोंडु बंद्रु सुदीर्घवागि विचारणे माडिद्रु प्रश्नेगळ मेले प्रश्ने केळिद्रु इदीग विचारणे अंत्य आगिदे कोर्ट्गे संपत्राज अवरन्न हाजरुपडिसलागिदे केसी जनरल आस्पत्रेगे अदक्के मुंचे कर्कोंडु होगिद्रु मेडिकल टेस्ट कूड आयितु ई क्षण बर्ता इदे ब्रेकिंग न्यूस वैद्यकीय परीक्षे मुगिसिद्रु अदाद मेले कोर्ट गे हाजरुपडिसलायितु सिटी सिविल कोर्ट हाल नंबर 67 ई कोर्ट नल्लि इदीग संपत्राज इद्दारे हाल नंबर 67 र न्यायाधीशर मुंदे संपत्राज अवरन्न हाजरुपडिसलागिदे ओंदु कडे सिसिबि अवरु नम्म कस्टडि कोडि अंत ग्यारंटी केळ्तारे इदीग वाद प्रतिवादवन्न आलिसोरिद्दारे न्यायाधीशरु आलिस्ता इद्दारे अंत भावस्तेने नानु एडभागदल्लि नोड्ता इद्दीरा अवत्तु रात्रि बेंगळूरिन मूरु एरियागळु ಹಲವಾರು ಮನೆಗಳು ಪೊಲೀಸ್ ಠಾಣೆ ಬೈಕುಗಳು ಅಂದ್ರೆ ವಾಹನಗಳು ಸ್ವತಃ ಆ ಭಾಗದ ಶಾಸಕರ ಮನೆ ಅಂತೂ ಕಂಪ್ಲೀಟ್ ಆಗಿ ಅವಶೇಷಗಳ ತರ ಸಿಗೋ ಹಾಗೆ ಆ ಮಟ್ಟಕ್ಕೆ ಬೆಂಕಿ ಹಾಕಲಾಗಿತ್ತು ದೊಡ್ಡ ಮಟ್ಟದ ಗಲಭೆ ಅದು ಇನ್ನೂ ಕೂಡ ಯಾರು ಸುಧಾರಿಸಿಕೊಂಡಿಲ್ಲ ಅವರು ಕಂಪನ್ಸೇಷನ್ ಸಿಕ್ಕಿಲ್ಲ ಆದರೆ ಅದಕ್ಕೆ ಮಾಡಿರೋರು ಯಾರು ಕಾರಣಕರ್ತರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹಾಗಾಗಿ ಅಖಂಡ ಶ್ರೀನಿವಾಸ್ ಅವರ ಮನೆ ಹೊತ್ತು ಉರಿದಿತ್ತು ಅವತ್ತು ರಾತ್ರಿ ಒಂದು ದೊಡ್ಡ ಮಟ್ಟದಲ್ಲಿ ಅದಾದ ನಂತರದಲ್ಲಿ ತುಂಬ ಜನರು ಇನ್ವೆಸ್ಟಿಗೇಟ್ ಮಾಡಿದ್ರು ತುಂಬ ಜನರ ವಿರುದ್ಧ ಆರೋಪಗಳು A1 A2 A3 A4 ಅಂತ 40 50 ಈ ಥರ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾ ಬಂದರು ಆದರೆ ಇನ್ನೂ ಸಿಗಬೇಕು ಒಬ್ಬರು ಇಂಪಾರ್ಟೆಂಟು ಆದರೆ ಮತ್ತೊಬ್ಬರು ಸಿಕ್ಕಾಯಿತು ಈಗ ಆ ಗಲಭೆ ಪ್ರಕರಣದಲ್ಲಿ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಬೆಂಗಳೂರಿನ ಪ್ರಥಮ ಪ್ರಜೆಯಾಗಿದ್ದವರು ಅಂದರೆ ಮಾಜಿ ಮೇಯರ್ ಅವರು ಅವರು ಕಳೆದ ಒಂದು ತಿಂಗಳಿಂದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಅದಾದ ಮೇಲೆ ಅವರು ನಾಪತ್ತೆ ಆಗಿದ್ದರು ಸತತವಾಗಿ ಪೊಲೀಸರಂತೂ ಎಲ್ಲ ಕಡೆ ಎಲ್ಲ ದೃಷ್ಟಿಕೋನದಿಂದ ಹುಡುಕ್ತಾನೇ ಇದ್ದರು ಫೈನಲ್ ಆಗಿ ನಿನ್ನೆ ಬೆಂಗಳೂರಿನಲ್ಲಿ ಅವರು ಸಿಕ್ಕಾಕೊಂಡ್ರು ಯಾರೊಬ್ಬರು ಮನೆಗೆ ಬರಬೇಕಾಗಿತ್ತು ಬಂದರು ಮಫ್ತಿಲಿದ್ದರು ಕೊನೆಗೆ ಅರೆಸ್ಟ್ ಮಾಡಿದ್ರು ಅದಾದಮೇಲೆ ಕರ್ಕೊಂಬಂದರು ಬೆಳಗ್ಗೆ ಅವ್ರನ್ನ ಸಿಸಿಬಿ ಕಚೇರಿಗೆ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದ್ರು ಇದೀಗ ಕೋರ್ಟ್ಗೆ ಕರ್ಕೊಂಬಂದು ಸಂಪತ್ರಾಜ್ ಅವ್ರನ್ನ ಹಾಜರುಪಡಿಸಿದ್ದಾರೆ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಇದೀಗ ನೇರ ಸಂಪರ್ಕದಲ್ಲಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಗಂಗಾಧರ್ ನಿರಂತರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ರು ಏನಾದರೂ ಬಾಯ್ಬಿಟ್ಟಿದ್ದಾರಾ ಅದಾದಮೇಲೆ ಈಗ ಮೆಡಿಕಲ್ ಟೆಸ್ಟ್ ಆಯಿತು ಈಗ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲೇನು ನಡೀತಾ ಇದೆ ಮಾಹಿತಿ ಕೊಡಿ ಎಸ್ ಸರೀಶ್ ಏನು ಅಖಂಡ ಶ್ರೀನಿವಾಸ ಮನೆಗೆ ಬೆಂಕಿ ಇಟ್ಟ ಪ್ರಕರಣದ ಒಂದು ಆರೋಪವನ್ನು ಎದುರಿಸ್ತಾ ಇರುವಂತಹ ಮಾಜಿ ಮೇಯರ್ ಸಂಪತ್ರಾಜನ ರಾತ್ರಿಯೇ ಅವರ ಒಂದು ಆಪ್ತರ ಮನೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಬಂಧನ ಮಾಡಿದ್ರು ನಂತರ ರಾತ್ರಿ 2 ಗಂಟೆಯಲ್ಲಿ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ಯಾಕಂದ್ರೆ ರಾತ್ರಿನೇ ಅವರ ಪ್ರೊಸೀಜರ್ ಎಲ್ಲ ಅರೆಸ್ಟ್ ಪ್ರೊಸೀಜರ್ ಅನ್ನೆಲ್ಲ ಕೂಡ ಸಿಸಿಬಿ ಅಧಿಕಾರಿಗಳು ಮುಗಿಸಿದ್ರು ನಂತರ ಹಿರಿಯ ಅಧಿಕಾರಿಗಳು ಮತ್ತೆ ಜಾಯಿಂಟ್ ಸಿಪಿ ಆಗಿರುವಂತಹ ಸಂದೀಪ್ ಪಟೇಲ್ ಕೂಡ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆ ನಡೆಸಿ ಈಗ ಸದ್ಯ ಅವರನ್ನ 67ನೇ ಸಿವಿಲ್ ನ್ಯಾಯಾಲಯಕ್ಕೆ ಈಗ ಸಂಪತ್ರಾಜ್ ಅವರನ್ನ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಸದ್ಯ ಈಗ 3 ಗಂಟೆಯ ಸಮಯಕ್ಕೆ ಅವರಿಗೆ ಪ್ರಾರಂಭವಾಗುತ್ತೆ ಈಗಾಗಲೇ ವಿಚಾರಣೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಪ್ರಾರಂಭವಾಗುತ್ತೆ ಬಟ್ ಆದರೆ ಹೆಚ್ಚಿನ ವಿಚಾರಣೆ ಅಗತ್ಯ ಹಿನ್ನೆಲೆಯಲ್ಲಿ ಒಂದು ವಾರ ಕಾಲ ಕಸ್ಟಡಿ ಕೇಳಲು ಸಿಸಿಬಿ ಅಧಿಕಾರಿಗಳು ಈಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನು ಈಗ ಈ ಪ್ರಕರಣ ಸಂಬಂಧ ಈಗ ಸಿಸಿಬಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಅಡಿಷನಲ್ ಆ ಒಂದು ಚಾರ್ಜ್ ಶೀಟ್ಗಳ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು ಮತ್ತೊಂದು ಕಡೆ ಪ್ರಮುಖ ಆರೋಪವನ್ನು ಎದುರಿಸ್ತಾ ಇರುವಂತಹ ಮಾಜಿ ಪೇಯರ್ ಸಂಪತ್ರಾಜ್ ಒಂದು ತಿಂಗಳಿಂದಲೂ ಕೂಡ ತಲೆಮರೆಸಿಕೊಂಡಿದ್ರು ಪೊಲೀಸರ ಗಂಟಪ್ಪಿಸಿ ಬೇರೆ ಬೇರೆ ಜಿಲ್ಲೆ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಕೂಡ ತಲೆಮರೆಸಿಕೊಂಡಿದ್ರು ಅದಲ್ಲದೆ ಅವರ ಆಪ್ತರ ಸಂಪರ್ಕದಲ್ಲಿ ಕೂಡ ಕುಮ್ಮಕ್ಕು ನಡೆದಂತಹ ಆರೋಪ ಕೂಡ ಅವರ ಮೇಲೆ ಗಂಭೀರವಾಗಿರುವಂಥದ್ದು ಅದಲ್ಲದೆ ಅಷ್ಟೇ ಇತ್ತೀಚೆಗಷ್ಟೇ ಹೈಕೋರ್ಟ್ ಕೂಡ ಇದರ ಬಗ್ಗೆ ಅನುಮಾನ ಕೂಡ ವ್ಯಕ್ತಪಡಿಸಿತ್ತು ಇದನ್ನು ಬಹಳ ಗಂಭೀರವಾಗಿ ಅಧಿಕಾರಿಗಳಿಗೆ ಪರಿಗಣಿಸಿ ನಿನ್ನೆ ರಾತ್ರಿ ಅವರನ್ನು ಬಂಧನ ಮಾಡಿರುವಂಥದ್ದು ಮತ್ತೊಂದು ಕಡೆ ಈಗ ಹೆಚ್ಚಿನ ವಿಚಾರಣೆ ಆಗತ್ತ ಹಿನ್ನೆಲೆಯಲ್ಲಿ ಅವರನ್ನು ಒಂದು ವಾರ ಕಸ್ಟಡಿ ಕೆಳಗೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಅಂದರೆ ಬೆಳಗ್ಗೆಯಿಂದ ರಾತ್ರಿ ಅವರನ್ನು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅಸ್ಪಷ್ಟವಾಗಿ ಸಂಪತ್ರಾವ್ ದತ್ತ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಈಗ ಬೆಳಗ್ಗೆಯಿಂದಲೂ ಕೂಡ DCP ರವಿಕುಮಾರ್ ಮತ್ತು ಸಂದೀಪ್ ಪಾಟೀಲ್ ಮತ್ತು ವೇಣುಗೋಪಾಲ್ ಮೂರು ಜನ ಕೂಡ ವಿಚಾರಣೆಯನ್ನು ಮಾಡಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಅಸ್ಪಷ್ಟವಾಗಿ ಉತ್ತರ ಕೊಟ್ಟಿರುವಂಥದ್ದು ಸರಿಯಾಗಿ ಈಗ ಪ್ರಮುಖವಾಗಿ ಏನು ಇವರಿಗೆ ಸಹಕಾರ ಕೊಟ್ಟಿದ್ದಂತಹ ಮಾಜಿ ಕಾರ್ಪೊರೇಟರ್ ಜಾಕಿರ್ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಕೂಡ ಇನ್ನು ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ ಆತ ಮತ್ತು ಆತನ ಸಹೋದರ ಇಬ್ಬರು ಕೂಡ ಈಗ ತಲೆಮರೆಸಿಕೊಂಡಿದ್ದಾರೆ ಈ ಪ್ರಕರಣದ
ಹಿನ್ನೆಲೆ ಏನಾದ್ರು ಮೂಲ ನೋಡೋದಾದ್ರೆ ಮತ್ತೊಂದು ಕಡೆ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಇದೆಲ್ಲವಕ್ಕೂ ಕೂಡ ಸಂಪತ್ ರಾಜ್ ಉತ್ತರವನ್ನು ಕೊಡಬೇಕಾಗುತ್ತೆ. ಬಟ್ ಚಾರ್ಜ್ ಶೀಟ್ ಅಲ್ಲಿ ಆರೋಪಿಗಳು ಕೊಟ್ಟಂತಹ ಹೇಳಿಕೆಗಳನ್ನೆಲ್ಲ ಕೂಡ ತಾಳೆ ಮಾಡುವ ನಿಟ್ಟಿನಲ್ಲಿ ಹೆಚ್ಚಿನ ವಿಚಾರಣೆ ಅಗತ್ಯ ಹಿನ್ನೆಲೆಯಲ್ಲಿ ಅವರನ್ನ ಒಂದು ವರ ಸರಿ ಈಗ ಹಾಜರುಪಡಿಸಿದ್ದಾರೆ. ಅವ್ರು ಹೇಗೆ ಸಿಸಿಬಿ ಅವರು ವಾದ ಮಾಡ್ತಾರೋ ಇವ್ರ ಕಡೆ ಲಾಯರ್ ಕೂಡ ಹೇಳ್ತಾರೆ. ಟೆಲ್ ಮಿ, ಈಗಾಗಲೇ ಅವರು ನಾಪತ್ತೆ ಆಗಿದ್ರು, ಎಲ್ಲೋ ಒಂದ್ ಕಡೆ ನಿರೀಕ್ಷಣಾ ಜಾಮೀನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಬಟ್ ಈಗ ಅವ್ರ ಕಡೆಯಿಂದ ಏನಾದ್ರು ಬೇಲ್ ಅಪ್ಲಿಕೇಶನ್ ಹಾಕಿದಾರಾ? ಅವ್ರ ಕಡೆಯಿಂದ ಏನ್ ನಡೀತಾ ಇದೆ? ಎಸ್ ಹರೀಶ್ ನಾಗರಾಜ್, ಅಂದ್ರೆ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಒಂದು ಅಪ್ಲೈ ಮಾಡಿದ್ರು. ಬಟ್ ಆದ್ರೆ ಅದು ವಿಚಾರಣೆ ಹಂತದಲ್ಲಿ ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಬರ್ತಾ ಇತ್ತು. ಬಟ್ ಆನಂತರ ಅವ್ರ ಅಡ್ವೊಕೇಟ್ ಅನ್ನು ಕೂಡ ಬದಲಾಯಿಸಿಕೊಂಡ್ರು. ಆನಂತರದಲ್ಲೇ FIR ಸ್ಕ್ವಾಚ್ ಕೂಡ ಹೈಕೋರ್ಟ್ ಅಲ್ಲಿ ಹಾಕೊಂಡ ಹಿನ್ನೆಲೆಯಲ್ಲಿ ಅದು ಕೂಡ ಅರ್ಜಿ ವಜಾ ಆಯಿತು ಈಗ. ಬಟ್ ನಾರ್ಮಲ್ ಅರ್ಜಿ ಒಂದು ಜಾಮೀನು ಅರ್ಜಿಯನ್ನ ಈಗ ಅವರ ಪರ ವಕೀಲರು ಕೂಡ ಹಾಕೊಂಡಿದ್ದಾರೆ. ಬಟ್ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ CCB ರ ಪರ ವಕೀಲರಾಗಿರ್ಬೋದು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಇದನ್ನ ಈ ಪ್ರಕರಣ ಮತ್ತೆ ಈ ಪ್ರಕರಣದಲ್ಲಿ ನಡೆದಂತಹ ಇತ್ತೀಚಿನ ಬೆಳವಣಿಗೆಗಳನ್ನ ಕೋರ್ಟ್ ಗಮನಕ್ಕೂ ಕೂಡ ತರದಂಥದ್ದು. ಅವರು ಹೆಚ್ಚಿನ ವಿಚಾರಣೆಗೋಸ್ಕರ ಅವರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂಥದ್ದು. ಒಂದು ವೇಳೆ ಏನಾದರೂ ಅವರು JC ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತಹ ಸಮಯದಲ್ಲಿ ಬೇಕಾದ್ರೆ ಅವ್ರ ಅರ್ಜಿಯನ್ನ ಹಾಕೊಂಡಿದ್ರೆ ಅದು ಕೋರ್ಟ್ ಕೂಡ ಅದನ್ನ ಪುರಸ್ಕರಿಸ್ತಾ ಇತ್ತು. ಬಟ್ ಆದ್ರೆ ಈಗ ಪೊಲೀಸರು ಬಹಳ ದಿನಗಳ ಬಾಲಕ ಅರಿಷ್ಟ ಆಗಿರುವಂಥದ್ದು, ಅದಲ್ಲೇ ಪ್ರಕರಣ ಗಂಭೀರವಾಗಿರೋದ್ರಿಂದ ಇದನ್ನ ಹೈಕೋರ್ಟ್ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಅನುಮಾನ ವ್ಯಕ್ತಪಡಿಸಿದ್ರಿಂದ ಈ ಪ್ರಕರಣದಲ್ಲಿ ಈಗ CCBಗೆ ಸಂಪತ್ ರಾಜನ್ನ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಈ ಕ್ಷಣದ ಮಾಹಿತಿಗಾಗಿ. ಸಂಪತ್ ರಾಜ್ ಬಂಧನದ ಬಗ್ಗೆ ಈಶ್ವರಪ್ಪನವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮನೆ ಸುಡೋದಕ್ಕೆ ಸಂಪತ್ ರಾಜ್ ಕಾರಣ ಎಂದಿದ್ರು. ಅಖಂಡ ಅಧಿಕಾರದ ಆಸೆಗೆ ಕಾಂಗ್ರೆಸ್ನವರು ಯಾರನ್ನಾದರೂ ಸುಡ್ತಾರೆ ಅಂತ ಈಶ್ವರಪ್ಪನವರ ಮಾತು. ಮನೆ ಸುಟ್ಟಂತವರನ್ನ ರಕ್ಷಣೆ ಸಹ ಮಾಡ್ತಾರೆ, ಕಾಂಗ್ರೆಸ್ನವರ ದೇಶದ್ರೋಹಿಗಳ ಬಂಧನ ಆಗಿದೆ ಅಂತ ಈಶ್ವರಪ್ಪನವರು ಮಾತಾಡಿದ್ದಾರೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್, ಸಂಪತ್ ರಾಜ್ ಬಂಧನದ ಬಗ್ಗೆ ಈಶ್ವರಪ್ಪನವರ ಪ್ರತಿಕ್ರಿಯೆ ಇದು. ಅವರು ಅವರದೇ ಆದಂತಹ ಧಾಟಿಯಲ್ಲಿ ಉತ್ತರ ಅಂದರೆ ಅದಕ್ಕೆ ಮಾತಾಡಿದ್ದಾರೆ. ಮನೆ ಸುಟ್ಟಂಥವರನ್ನು ರಕ್ಷಣೆ ಸಹ ಮಾಡ್ತಾರೆ ಕಾಂಗ್ರೆಸ್ನವರು, ಕಾಂಗ್ರೆಸ್ನವರ ದೇಶದ್ರೋಹಿಗಳ ಬಂಧನ ಆಗಿದೆ ಅಂತ ಈಶ್ವರಪ್ಪನವರು ನೇರ ತಮಗನ್ಸಿದ್ದನ್ನು ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದರೆ ಅವ್ರ ಪ್ರತಿಕ್ರಿಯೆ ಹೇಗಿತ್ತು, ಬನ್ನಿ ನೋಡೋಣ. ಸ್ವತಃ ಅಖಂಡ ಶ್ರೀನಿವಾಸ ಮೂರ್ತಿ ಹೇಳಿದ್ರು, ನನ್ನ ಮನೆಗೆ ಸುಟ್ಟೋದಕ್ಕೆ ಕಾರಣ ಕಾಂಗ್ರೆಸ್ಸಿನ ಒಬ್ಬ ಇನ್ನೊಬ್ಬ ವ್ಯಕ್ತಿ ಸಂಪತ್ ರಾಜ್ ಅಂತ. ದೇಶದ್ರೋಹಿಗಳು ಸಂಘಟನೆಗಳೇ ಅನೇಕರು ಇದ್ರು, ಎಷ್ಟು ದಿನಗಳಿಂದ ಪ್ಲಾನ್ ಮಾಡ್ಕೊಂಬಂದಿದ್ರು ಅವರಷ್ಟೂ ಜನ ಕೂಡ ಅನೇಕರು ಇವತ್ತಾಗಲೇ ಅವ್ರನ್ನ ಅರೆಸ್ಟ್ ಆಗಿದೆ. ಪ್ರಾರಂಭದಲ್ಲಿ ಇದು ಸರ್ಕಾರ ಸೃಷ್ಟಿ ಮಾಡಿದ್ದು ಅನ್ನಂತ ಮಾತನ್ನು ಹೇಳಿ ಬರ್ತಾ ಇವತ್ತು ಅವ್ರಿಗೂ ಸ್ಪಷ್ಟತೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಒಂದು MLA ಸ್ಥಾನಕ್ಕೋಸ್ಕರ ಕಾಂಗ್ರೆಸ್ಸಿಗರು ಬಡದಾಡಿ ಈ ರೀತಿ ಅತಂತ್ರ ಸ್ಥಿತಿ ತಂದುಕೊಂಡಿದ್ದಾರೆ. ರಾಷ್ಟ್ರದ್ರೋಹಿಗಳು ಇದನ್ನು ಸಂಪೂರ್ಣ ದುರುಪಯೋಗ ಮಾಡ್ಕೊಂಡಂಥ ಪ್ರಯತ್ನದಲ್ಲಿ ಪ್ರಾರಂಭಕ್ಕೆ ಯಶಸ್ವಿ ಆದರು. ಆದರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ರಾಜಕೀಯ ದೃಷ್ಟಿಯಿಂದನೂ ಕೂಡ ನಾವು ನೋಡಲ್ಲ, ರಾಷ್ಟ್ರದ್ರೋಹಿಗಳನ್ನು ಬಿಡಲ್ಲ, ಅವ್ರನ್ನ ಖಂಡಿತ ಸದೆ ಬಡಿತೇವೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಸ್ವತಃ ಅಖಂಡ ಶ್ರೀನಿವಾಸ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಅಭಿವೃದ್ಧಿಗಾಗಿ ಯಾವ ನಿಗಮ ಸ್ಥಾಪಿಸಿದರೆ ತಪ್ಪೇನು ಅಂತ ಚಿಕ್ಕಮಗಳೂರಿನಲ್ಲಿ CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಬುಕ್ ಆಗಿದ್ದು ಬಹಳ ದಿನಗಳಿಂದ, ಆಸ್ಪತ್ರೆಯಿಂದ ನಾಪತ್ತೆ ಆದರು. ಯಾರು ಹಂಗಾದ್ರೆ ಮುಚ್ಚಿಟ್ಟಿದ್ರು? ಕಾಂಗ್ರೆಸ್ ಒಳಗಿನ ಎರಡು ಗುಂಪಿನ ಜಗಳ ಒಬ್ಬ ಶಾಸಕನ ಮನೆಗೆ ಬೆಂಕಿ ಹಾಕೋದಕ್ಕೆ ಕಾರಣ ಆಯಿತು. ಅವರಿಗೊಂದು ನೆಪ ಬೇಕಿತ್ತಷ್ಟೇ, ಆ ನೆಪವನ್ನು ಬಳಸ್ಕೊಂಡು ಬೆಂಕಿ ಹಾಕೋ ಕೆಲಸವನ್ನು ಮಾಡಿದ್ರು. ಒಂದು ಗುಂಪು ಬೆಂಕಿ ಹಾಕಿದವ್ರ ಪರ, ಇನ್ನೊಂದು ಗುಂಪು ಬೆಂಕಿ ಹಾಕಿಸ್ಕೊಂಡವ್ರ ಪರ. ಇದರಿಂದಾಗಿ ಅವರ ಪಕ್ಷದ ದಲಿತ ಶಾಸಕರಿಗೆ ರಕ್ಷಣೆ ಇಲ್ಲದೆ ಇರುವಂಥ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಯಿತು. ಕಾನೂನು ಯಾರು ಕೈಗೊಂಬೆ ಅಲ್ಲ, ಅದರ ಕೆಲಸ ಮಾಡಿದೆ. ಸಂಪತ್ ರಾಜ್ ಅವರು ಇಷ್ಟು ದಿನ ಯಾರು ರಕ್ಷಣೆ ಕೊಟ್ಟಿದ್ರು, ಎಲ್ಲಿ ಮುಚ್ಚಿಟ್ಟಿದ್ರು ಅನ್ನೋದನ್ನು DK ಶಿವಕುಮಾರ್ ಅವರೇ ಹೇಳಬೇಕಾಗತ್ತೆ. ನೋಡಿ, ಅವ್ರ ಮೇಲೆ FIR ಬುಕ್ ಆಗಿದ್ದು ಭಾಳ ದಿನಗಳಿಂದ, ಆಸ್ಪತ್ರೆಯಿಂದ ನಾಪತ್ತೆ ಆದರು. ಯಾರು ಹಂಗಾದ್ರೆ ಮುಚ್ಚಿಟ್ಟಿದ್ರು? ಕಾಂಗ್ರೆಸ್ ಒಳಗಿನ ಎರಡು ಗುಂಪಿನ ಜಗಳ ಒಬ್ಬ ಶಾಸಕನ ಮನೆಗೆ ಬೆಂಕಿ ಹಾಕೋದಕ್ಕೆ ಕಾರಣ ಆಯಿತು. ರಾಜ್ಯಸಭೆಗೆ BJP ಅಭ್ಯರ್ಥಿ ಪ್ರಕಟ ಆಗಿದೆ, ಮತ್ತೆ ಅಚ್ಚರಿ ಅಭ್ಯರ್ಥಿ ಪ್ರಕಟ ಮಾಡಿದ್ದಾರೆ ಹೈಕಮಾಂಡ್. ಬ್ರೇಕಿಂಗ್ ನ್ಯೂಸ್. ಅಶೋಕ್ ಗಸ್ತಿ ಅವರ ನಿಧನದಿಂದ ತೆರವಾದಂತಹ ಪ್ಲೇಸ್ ಅದು. ರಾಜ್ಯಸಭೆಗೆ BJP ಅಭ್ಯರ್ಥಿ ಪ್ರಕಟ ಆಯಿತು, ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ.
ಡಾಕ್ಟರ್ ಕೆ ನಾರಾಯಣಿಗೆ ಬಿಜೆಪಿ ರಾಜ್ಯಸಭೆ ಟಿಕೆಟ್ ಸಿಗ್ತಾ ಇದೆ. ಅಶೋಕ್ ಗಸ್ತಿ ನಿಧನದಿಂದ ತೆರವಾಗಿರುವಂತಹ ಸ್ಥಾನ, ರಾಜ್ಯ ಘಟಕ ಕಳಿಸಿದಂತಹ ಹೆಸರು, ಯಾರು ಕಳಿಸಿದ್ರು, ಯಾರ ಹೆಸರು ಓಡಾಡ್ತಿತ್ತು ಅದು ಒಬ್ಬರ ಇಬ್ಬರ, ಮೂರು ಜನರ ಹೆಸರು ಓಡಾಡ್ತಿತ್ತು, ಅದನ್ನು ಪಕ್ಕಕ್ಕೆ ಕಸಬುಟ್ಟಿಗೆ ಹಾಕಿದ್ರು. ರಾಜ್ಯ ಬಿಜೆಪಿಯ ಕಳಿಸ್ಕೊಟ್ಟಿದ್ದಂಥ ಹೆಸರುಗಳನ್ನು ಅಶೋಕ್ ಗಸ್ತಿ ಪತ್ನಿ ಸುಮಾ ಗಸ್ತಿ, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಶಂಕರಪ್ಪನವರು, ಮಾಜಿ ಶಾಸಕ ನಿರ್ಮಲಾ ಸೀತಾರಾಮನ ಹೆಸರು ಶಿಫಾರಸಾಗಿತ್ತು. ಇದೀಗ ನೀವು ನೋಡ್ತಿರುವಂತಹ ಬೆಳವಣಿಗೆ, ಮಾಜಿ ಶಾಸಕರು ಇಲ್ಲ, ಇನ್ಯಾರು ಪರಿಷತ್ ಮಾಜಿ ಸದಸ್ಯರು ಇಲ್ಲ, ಇನ್ಯಾರು ಇಲ್ಲ, ಎಲ್ಲರ ಹೆಸರು ಪಕ್ಕಕ್ಕಿಟ್ಟು ಡಾಕ್ಟರ್ ಕೆ ನಾರಾಯಣ್. ಇದೀಗ ಭಾರತೀಯ ಜನತಾ ಪಕ್ಷ ಅಫೀಷಿಯಲ್ ಅನೌನ್ಸ್ಮೆಂಟ್, ರಾಜ್ಯ ಸಭೆಗೆ ಬಿಜೆಪಿ ಅಭ್ಯರ್ಥಿ ಪ್ರಕಟ ಆಗಿದೆ. ಅಚ್ಚರಿ ಅಭ್ಯರ್ಥಿಯಾಗಿ ಇದೀಗ ಡಾಕ್ಟರ್ ಕೆ ನಾರಾಯಣ್ ಅವರ ಹೆಸರನ್ನ ಬಿಜೆಪಿ ಪ್ರಕಟ ಮಾಡಿದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಗುಡ್ ಆಫ್ಟರ್ನೂನ್ ಹರೀಶ್. ಈ ಹಿಂದೆ ಹಲವಾರು ಸರಿ ಹೈಕಮಾಂಡ್ ಶಾಕ್ ಕೊಟ್ಟಿದೆ, ಅದರ ಭಾಗವಾಗಿ ಮಗದೊಂದು ಶಾಕ್ ಇದು, ಏನಿದು, ಯಾಕೆ, ರೀಸನ್ ಏನು? ಈಗ ಹರೀಶ್, ಕಳೆದ ಬಾರಿ ಅಶೋಕ್ ಗಸ್ತಿ ಅವರ ಹೆಸರನ್ನ ಪ್ರಕಟಿಸಿದಾಗ್ಲೂ ಕೂಡ ಬಹಳ ಅಚ್ಚರಿ ಆಗಿತ್ತು. ರಾಜ್ಯ ಘಟಕಕ್ಕೆ ಅವ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರಿಗೂ ಮಾಹಿತಿ ಇರಲಿಲ್ಲ. ಈಗಲೂ ಮತ್ತೆ ಅದೇ ರೀತಿಯಾಗಿದೆ. ರಾಜ್ಯ ಘಟಕ ಆಕ್ಚುಲಿ ಮೂರು ಹೆಸರನ್ನ ಕಳಿಸ್ಕೊಟ್ಟಿತ್ತು, ಅಶೋಕ್ ಗಸ್ತಿ ಅವರ ಪತ್ನಿ ಸುಮಾ ಗಸ್ತಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಶಂಕರಪ್ಪ, ಮತ್ತೊಬ್ಬ ಮಾಜಿ ಸದಸ್ಯ ನಿರ್ಮಲಾ ಕುಮಾರ್ ಸೀತಾ ಸುರಾಣ ಅವರ ಹೆಸರುಗಳನ್ನ ಕಳಿಸಿತ್ತು. ಆದ್ರೆ ಈ ಮೂರು ಹೆಸರುಗಳನ್ನ ಪಕ್ಕಕ್ಕೆ ಸರಿಸಿರುವಂತಹ ಬಿಜೆಪಿಯ ಹೈಕಮಾಂಡ್ ಡಾಕ್ಟರ್ ಕೆ ನಾರಾಯಣ್ಗೆ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ರಾಜ್ಯ ಘಟಕದ ಶಿಫಾರಸನ್ನ ಅಂದ್ರೆ ಈ ಕಾರ್ಯಕರ್ತರು ಕೊಡ್ಬೇಕು ಅಂತಂದ್ರೆ, ಅಥವಾ ಪಕ್ಷದಲ್ಲಿ ಕೆಲಸ ಮಾಡಿದವರು ಕೊಡ್ಬೇಕು ಅಂದ್ರೆ, ಅಥವಾ ಪಕ್ಷ ಸಂಘಟಿಸ್ಲಿಕ್ಕೆ ಇನ್ನೂ ಹೆಚ್ಚಿನ ನೆರವಾಗುತ್ತೆ. ಅಲ್ಲ, ಯಾಕೆ ಕೇಳ್ತಾರೆ ಶಿಫಾರಸ್ ಕೊಡಿ ಅಂತ ಕೇಳ್ತಾರ ಅವ್ಲಿ? ಎಕ್ಸಾಕ್ಟ್ಲಿ ನೋಡಿ, ನಿಮ್ ಪ್ರಶ್ನೆ ಈ ತರದ ಪ್ರಶ್ನೆ ಉದ್ಭವಿಸುತ್ತೆ. ನೀವು ಮಾಡಲ್ಲ ಅನ್ನೋದಾದ್ಮೇಲೆ ಯಾಕೆ ಶಿಫಾರಸನ್ನ ಕೇಳ್ತೀರಿ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ. ಕಡೆ ಪದೇ ಪದೇ ರಾಜ್ಯ ಘಟಕವನ್ನ ನಿಮ್ದೇನು ಪಾತ್ರ ಇಲ್ಲ ಅನ್ನುವಂತ ಸಂದೇಶ ಕಳಿಸ್ದಂಗಾಗತ್ತೆ ಈ ರೀತಿ ಮಾಡೋದ್ರಿಂದ. ಬಹುಶಃ ಯಡಿಯೂರಪ್ಪ ಅವರಿಗೆ ಆ ರೀತಿಯ ಸಂದೇಶ ಕಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿದ್ಯಾ, ಅಥವಾ ಬಿಜೆಪಿ ಹೈಕಮಾಂಡ್ ತಾನು ಪವರ್ಫುಲ್ ಅನ್ನುವಂತ ಸಂದೇಶ ಕಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿದ್ಯಾ? ಡಾಕ್ಟರ್ ಕೆ ನಾರಾಯಣ್ ಅವ್ರು ಯಾರು, ಹೇಗೆ ಅವ್ರ ಟಿಕೆಟ್ ಸಿಗ್ತಾ ಇದೆ? ಅವರು ಆಕ್ಚುಲಿ ಅಂದ್ರೆ ಸ್ಪಾನ್ ಪ್ರಿಂಟ್ ಅನ್ನುವಂತಹ ಒಂದು ಉದ್ಯಮ ನಡೆಸಿದ್ದಾರೆ ಡಾಕ್ಟರ್ ಕೆ ನಾರಾಯಣ್ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಮತ್ತು ಬಿಜೆಪಿಯಲ್ಲಿ ಅವರ ಪಾತ್ರ ಏನು? ಆಕ್ಚುಲಿ ಅವರು ಒಂದ್ ರೀತಿ ಎಲೆಮರೆಕಾಯಿ ಅಂತ ಇದ್ದಾರೆ. ಇಲ್ಲಿವರೆಗೆ ಬಿಜೆಪಿಯ ಯಾವುದೇ ಸಭೆ ಸಮಾರಂಭಗಳಲ್ಲಿ, ವೇದಿಕೆಗಳಲ್ಲಿ, ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿಲ್ದಿರುವಂತಹ ತೆರೆ ಹಿಂದೆ ಶ್ರಮ ಪಡುವಂತಹ ಪಕ್ಷಕ್ಕೆ ದುಡಿಯುವಂತವರೆಗೂ ನಾವು ಅವಕಾಶವನ್ನ ಕೊಡ್ತೀವಿ ಎನ್ನುವಂತ ಸಂದೇಶ ರವಾನಿಸ್ಲಿಕ್ಕೋಸ್ಕರನೇ ಈ ರೀತಿ ಮಾಡಿದ್ದಾರೆ. ಸಂಘ ಪರಿವಾರದ ಬ್ಯಾಕ್ಗ್ರೌಂಡ್ ಇರೋರ? ಸಂಘ ಪರಿವಾರದ ಬ್ಯಾಕ್ಗ್ರೌಂಡ್ ಇದೆ, ಜೊತೆಗೆ ನಾನಾಗ್ಲೇ ಹೇಳಿದಂತೆ ಬಿಜೆಪಿಗೆ ಮತ್ತು ಅದರ ಸಂಘಕ್ಕೆ ಬೇರೆ ರೀತಿ ಪರೋಕ್ಷವಾಗಿ ಸಹಕಾರ ಮಾಡುವಂತಹ ಕೆಲಸ ಮಾಡುವಂತಹ ಸಂಘ ಪರಿವಾರದ ಸಂಘಟನೆಗೆ ಕೆಲಸ ಮಾಡುವಂತಹ ಕಾರಣಕ್ಕೋಸ್ಕರನೇ ಡಾಕ್ಟರ್ ಕೆ ನಾರಾಯಣ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅಂತ ಹೇಳಲಾಗ್ತಿದೆ. ನಿಜಕ್ಕೂ ಕೂಡ ಡಾಕ್ಟರ್ ಕೆ ನಾರಾಯಣ್ ಯಾರು, ಅವರ ಉದ್ಯಮ ಏನು, ಅವರ ಪಾತ್ರ ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗ್ಬೇಕಿದೆ. ಇನ್ನೊಂದು ವಾರದಲ್ಲಿ, ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಮತ್ತೊಂದು ಮಗದೊಂದಕ್ಕೆ ಹೈಕಮಾಂಡ್ಗೆ ಬರ್ತಾರೆ ಯಡಿಯೂರಪ್ಪನವರು. ಇವಾಗ ಈ ಬೆಳವಣಿಗೆ ನೋಡಿದ್ರೆ ಇನ್ನೇನಾಗುತ್ತಪ್ಪ ಮುಂದೆ ಅಂತ ಅನ್ಸಲ್ವಾ ಯಾರಿಗಾರು? ನೋಡಿ, ಆಕ್ಚುಲಿ ಬಿಜೆಪಿ ಹೈಕಮಾಂಡ್ ಏನ್ ಮಾಡಿದೆ ಅಂದ್ರೆ, ನಾಳೆ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಕಡೆಯ ದಿನ, ಇವತ್ತಿನವರೆಗೂ ಕಾಯಿಸಿ ಕಡೆ ಗಳಿಗೆಯಲ್ಲಿ ಅಚ್ಚರಿ ಅಭ್ಯರ್ಥಿಯನ್ನು ಹೂಡುವ ಮೂಲಕ ರಾಜ್ಯ ಘಟಕವು ಯಾವುದೇ ರೀತಿ ಸೊಲ್ಲೆತ್ತಬಾರದು ಅಥವಾ ಬೇರೆ ಯಾವ ರೀತಿ ಬೆಳವಣಿಗೆಗಳು ಆಗಬಾರದು ಅನ್ನುವಂಥದ್ದನ್ನ ನೋಡ್ಕೊಂಡಿದೆ. ಜೊತೆಗೆ ಈಗ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಅವರದೇ ಆದಂತಹ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಕಸರತ್ತು ಮಾಡುವಂತದ್ದು ಇದ್ದೇ ಇದೆ. ಹಾಗಾಗಿ ಅವರಿಗೆ ತಾವು ಹೈಕಮಾಂಡ್ ಪ್ರಬಲ, ಬಿಜೆಪಿ ಪ್ರಬಲ, ಸಂಘಟನೆ ಮುಖ್ಯ ಅನ್ನುವಂತ ಸಂದೇಶವನ್ನ ಕೊಡ್ಲಿಕ್ಕೆ ಡಾಕ್ಟರ್ ಕೆ ನಾರಾಯಣ್ ಅನ್ನುವಂತಹ ತೆರೆ ಹಿಂದೆ ಇದ್ದಂತಹ ಎಲೆಮರೆಕಾಯಿ ಇದ್ದಂತಹ ಅಭ್ಯರ್ಥಿಗೆ ಅದನ್ನ ಘೋಷಣೆ ಮಾಡಿದೆ ಅಂತ ಹೇಳಲಾಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ರಣೇಶ್ ಬುಕ್ಕನಕೆರೆ ಈ ಕ್ಷಣದ ಮಾಹಿತಿಗಾಗಿ. ಪ್ರತಿ ಸುದ್ದಿಯನ್ನು ಕೂಡ ನಾವಂತೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವು ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೋತಾ ಹೋಗಿ newsettingkannada.com. ನಿಮ್ಮ ಮುಂದೆ ಬರೀತೆ ಒಂದು ಚಿಕ್ಕ ಬ್ರೇಕ್ ತಗೋತೀನಿ. ಸಬ್ ಇನ್ಸ್ಪೆಕ್ಟರ್ ಮೇಲೆ ರೇಪ್ ಕೇಸ್, ಚಾಮರಾಜಪೇಟೆಯ ಸಬ್ ಇನ್ಸ್ಪೆಕ್ಟರ್ ಮೇಲೆ ದೂರು ದಾಖಲಾಗಿದೆ. ವಿಶ್ವನಾಥ್ ಬಿರಾದಾರ್ ಮೇಲೆ ರೇಪ್ ಕೇಸ್ ದಾಖಲು, ಬ್ರೇಕಿಂಗ್ ನ್ಯೂಸ್.
ಚಾಮರಾಜಪೇಟೆಯ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಬಿರಾದರ್ ಮೇಲೆ ರೇಪ್ ಕೇಸ್ ದಾಖಲಾಗಿದೆ. ಧರ್ಮಸ್ಥಳದಲ್ಲಿ 30 ವರ್ಷದ ಯುವತಿಯಿಂದ ದೂರು ಕೊಡಲಾಗಿದೆ. 3 ತಿಂಗಳ ಹಿಂದೆ ಕಳ್ಳತನದ ದೂರು ಕೊಡೋದಕ್ಕೆ ಬಂದಿದ್ದ ಯುವತಿ ಫೋನ್ ನಂಬರ್ ಪಡೆದು ಮದುವೆ ಪ್ರಸ್ತಾಪ ಮಾಡಿದ್ರಂತೆ ಈ PSI. ಮದುವೆ ಪ್ರಸ್ತಾಪ ಬಿಟ್ಟು ಮನೆಗೆ ಕರೆದೊಯ್ದಿದ್ರಂತೆ PSI. ಮನೆಯಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾಗಿ ದೂರು ಸಲ್ಲಿಕೆಯಾಗಿದೆ. ಮದುವೆಗೆ ಅಂತ ಧರ್ಮಸ್ಥಳಕ್ಕೆ ಕರೆದೊಯ್ದು ರೇಪ್ ಆಗಿದೆಯಾ? ಹಾಗಿದ್ರೆ ಲಾಡ್ಜ್ನಲ್ಲಿ ಅತ್ಯಾಚಾರ ಮಾಡಿದ್ದಾಗಿ ದೂರಿನಲ್ಲಿ ಉಲ್ಲೇಖ ಆಗಿದೆ. ದೂರು ದಾಖಲಾಗ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ನಾಪತ್ತೆಯಾಗಿದ್ದಾರೆ. ನಾಪತ್ತೆಗೂ ಮುಂಚೆ ಯುವತಿಯ ಮೇಲೆ FIR ದಾಖಲಾಗಿದೆ. ಯುವತಿಯ ದೂರು ಕೊಟ್ಟ ಠಾಣೆಯಲ್ಲೇ ಪ್ರತಿ ದೂರು ದಾಖಲು. ಭೇಟಿಯಾಗುವಂತೆ ಯುವತಿಯೇ ಕರೆದೊಯ್ದಿದ್ದಾರಂತೆ. 13 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದರಂತೆ ಯುವತಿ. ಬೆದರಿಕೆ ಹಾಕಿ ಧರ್ಮಸ್ಥಳಕ್ಕೆ ಕರೆತಂದಿದ್ದಾಗಿ ಉಲ್ಲೇಖ ಆಗಿದೆ. ಯುವತಿ ಮೇಲೆ ಇನ್ಸ್ಪೆಕ್ಟರ್ರಿಂದ ದೂರಾಗಿದೆ. ಧರ್ಮಸ್ಥಳ ಠಾಣಾ ತನಿಖಾ ಬಗ್ಗೆ ಕೂಡ DCPಗೆ ಈಗ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಇವ್ರ ಕಡೆಯಿಂದ ದೂರು, ಅವ್ರ ಕಡೆಯಿಂದನೂ ದೂರು. ಇನ್ಸ್ಪೆಕ್ಟರ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯುವತಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನನ್ನು ನಂಬಿಸಿ ಕರ್ಕೊಂಡು ಹೋಗಿ ಅತ್ಯಾಚಾರ ನಡೆಸಿದ್ದಾರೆ ಅಂತ ಆಕೆ ದೂರು ಕೊಟ್ಟಿದ್ದರೆ ಮಗದೊಂದು ಕಡೆ ಇನ್ಸ್ಪೆಕ್ಟರ್ ಕೂಡ ದೂರು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕ್ರೈಮ್ ಬ್ಯೂರೋಯಿಂದ ಮಂಜು ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಮಂಜು. ಹರೀಶ್, ಸತ್ಯ ಏನು? ಹರೀಶ್, ಇದು ಧರ್ಮಸ್ಥಳದಲ್ಲಿ ಆಗಿರುವಂತಹ ಒಂದು ದೂರು. ಅಂದ್ರೆ ಚಾಮರಾಜಪೇಟೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸಿದಂತಹ ವಿಶ್ವನಾಥ್ ಬಿರೇದರ್ ಎಂಬಾತನಿಗೆ 3 ತಿಂಗಳ ಹಿಂದೆ ಓರ್ವ ಮಹಿಳೆ ಬಂದು ಒಂದು ದೂರನ್ನ ಕೊಡ್ತಾರೆ, ತನ್ನ ಲ್ಯಾಪ್ಟಾಪ್ ಕಳವಾಗಿದೆ ಅಂತ ಒಂದು ದೂರು ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ನಂಬರ್ ಎಕ್ಸ್ಚೇಂಜ್ ಆಗಿ ಇಬ್ರು ಕೂಡ ಅಷ್ಟೇ ಮೆಸೇಜ್ ಅನ್ನ ಮಾಡ್ಕೊಂಡಿದ್ದಾರೆ. ಮೆಸೇಜ್ ಮಾಡ್ಕೊಂಡಿದ್ದ ಅಂತ ಬಳಿಕ ಇಬ್ರು ಕೂಡ ಅಷ್ಟೇ ಪರಸ್ಪರ ಫೋನ್ ಕಾಲ್ಗಳ ಮುಖಾಂತರ ಕೂಡ ಮಾತನಾಡ್ಕೊಂಡು ಒಮ್ಮೆ ಭೇಟಿ ಕೂಡ ಆಗಿದ್ರು. ಈ ಭೇಟಿ ಆದಂತ ಸಂದರ್ಭದಲ್ಲಿ ಮದುವೆ ಪ್ರಸ್ತಾಪವು ಕೂಡ ಅಷ್ಟೇ ಆ ಒಂದು ಯುವತಿ ತೆಗೆದಿದ್ರಂತೆ. ಈ ಒಂದು ಮದುವೆ ಆಗ್ಬೇಕು ಅಂತಲೂ ಕೂಡ ಅಷ್ಟೇ ಇವತ್ತು ಹೇಳಿದಂತ ಹಿನ್ನೆಲೆಯಲ್ಲಿ ನನ್ ಮದುವೆ ಆಗಲ್ಲ ಅಂತ ಈ ಒಂದು ಸಬ್ ಇನ್ಸ್ಪೆಕ್ಟರ್ ನಿರಾಕರಣೆ ಮಾಡಿದ್ರಂತೆ. ಆದ್ರೆ ಇದನ್ನೇ ಬಂಡವಾಳವಾಗಿಟ್ಕೊಂಡು ಕೆಲವೊಂದು ಮೆಸೇಜ್ ಗಳನ್ನ ಇಟ್ಕೊಂಡು ನನಗೆ ಬೆದರಿಕೆ ಹಾಕಿ 13 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತಹದ್ದು ಈಗ ಸಬ್ ಇನ್ಸ್ಪೆಕ್ಟರ್ ಹೇಳಿ ಒಂದು ದೂರನ ಕೊಟ್ಟಿದ್ದಾರೆ. ಆದ್ರೆ ಈಕೆ ಹೇಳುವಂತಹ ಕಥೆ ಬೇರೆ. ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ಧರ್ಮಸ್ಥಳಕ್ಕೆ ಕರೆದೊಯ್ದು ಅಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನ ನಡೆಸಿದ್ದಾರೆ ಅನ್ನುವಂತ ಯುವತಿ ಕೂಡ ಅಷ್ಟೇ ಧರ್ಮಸ್ಥಳ ಸ್ಟೇಷನ್ ದೂರು ಕೊಟ್ಟಿದ್ದಾರೆ. ಸದ್ಯಕ್ಕೆ 2 ದೂರು ಮತ್ತು ಪ್ರತಿ ದೂರುಗಳಾದಂತಹ ಬಳಿಕ ಸಬ್ ಇನ್ಸ್ಪೆಕ್ಟರ್ ಈಗ ನಾಪತ್ತೆ ಆಗಿದ್ದಾರೆ. ಒಂದ್ ಕಡೆ ಸಬ್ ಇನ್ಸ್ಪೆಕ್ಟರ್ ನಾಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಪೊಲೀಸ್ ಆತನಿಗೋಸ್ಕರ ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಆಕೆ ಕೊಟ್ಟಿರುವಂತಹ ದೂರಿನನ್ವಯವಾಗಿ ಸಬ್ ಇನ್ಸ್ಪೆಕ್ಟರ್ ಮೇಲೆ ಒಂದು ರೇಪ್ ಕೇಸ್ ದಾಖಲಾಗಿದೆ. ರೇಪ್ ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗ ಸಬ್ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ SP ಸಹ ಇಲ್ಲಿನ ಪಶ್ಚಿಮ ವಿಭಾಗದ DCPಗೆ ಒಂದು ರಿಪೋರ್ಟ್ ಅನ್ನು ಕೂಡ ಕಳಿಸಿರುವುದು ಬಹುತೇಕ ಸಬ್ ಇನ್ಸ್ಪೆಕ್ಟರ್ ನ ಸಸ್ಪೆಂಡ್ ಮಾಡುವಂತಹ ಸಾಧ್ಯತೆಗಳಲ್ಲಿ ಹೆಚ್ಚಾಗಿದೆ. ಪೊಲೀಸರು ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ. ಎಲ್ಲದರ ಬಗ್ಗೆ ಮಾಹಿತಿ ಅಂತ ನಾವಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. News18Kannada.com ನೀವು ಕ್ಲಿಕ್ ಮಾಡ್ಬೋದು, ಮಾಹಿತಿಯನ್ನು ಆಕ್ಸೆಸ್ ಮಾಡ್ಬೋದು. ಒಂದು ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ಜಾರ್ಖಂಡ್ನ ಸಣ್ಣ ಗ್ರಾಮ 2 ಸಮರ್ಪಿತ ಸಮೂಹಗಳನ್ನು ರೂಪಿಸಿದೆ. ಒಂದು ಸಮೂಹ ಸ್ವಚ್ಛತೆ ಹಾಗೂ ಕೈ ತೊಳೆಯುವ ಸಂಬಂಧ ಕೆಲಸ ಮಾಡಿದರೆ ಮಗದೊಂದು ಸಮೂಹ ಶೌಚಾಲಯಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳ ಕುರಿತು ಕೆಲಸ ಮಾಡ್ತಾ ಇದೆ. ಈ ಎರಡೂ ಸಮೂಹಗಳು ಸಮಾಜಕ್ಕೆ ಒಂದು ಉದಾಹರಣೆ ಆಗುವವರೆಗೂ ಈ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದೆ. ಇದು ಚಿರುಗುಡಾದ ಒಂದು ಸ್ಟೋರಿ ನಿಮ್ಮುಂದೆ. स्वच्छता का काम करने के लिए 2 ग्रुप का बहुत ही महत्वपूर्ण योगदान रहा है. एक है हमारा ग्राम संगठन और दूसरा है नल जल समिति. ग्राम संगठन का हम लोग बैठक करते हैं साप्ताहिक में. जो परिवार में हाथ नहीं धोते हैं उस लोगों को हम लोग सब मिलकर उसको जागरूक करते हैं. और इससे हमें मदद और भी मिली जब ये पैंडेमिक का सिचुएशन आया. पैंडेमिक का सिचुएशन में चूँकि हम लोग किसी दूसरे से मिल नहीं सकते थे, तो नहीं मिलने के कारण उसे गाड़ी के माध्यम से, माइकिंग के माध्यम से सब गांव में ये खबर दिया और उनको बोले कि देखिए कैसे करके हाथ धोना है, उससे जागरूकता फैलाएं. और जिसके कारण लार्ज स्केल में एक्चुअली लोग हाथ धोने का और अच्छा से एक्सेप्ट किए. पहले जब नहीं था शौचालय तब हम लोग का बहुत दिक्कत होता था. बाहर जाते थे, थोड़ा दूर जाते थे ना, तो दिक्कत होता था. और अभी जैसे मैंने शौचालय बना है अभी बहुत ही मैंने सुविधा हो रहा है. यहाँ के जो एक समूह बना है जिसको हम लोग विलेज ऑर्गेनाइजेशन बोलते हैं, हम लोग ग्राम संगठन बोलते हैं. वो ग्राम संगठन के समूह ने क्या किया कि सरकार का पैसा को अपने में लिया और उसे शौचालय बनाया. मुँह में
मैंने कपड़ा से ढकने से और आदमी से दूरी से रहने से और साबुन से हाथ के धोने से इस गांव में कोरोना बीमारी एक भी नहीं मरीज हुआ है। ये चिरुगोड़ा गांव के लोग सब लोग मिल करके अगर अपने घर के लिए पानी ला सकते हैं, हर एक घर में शौचालय बना सकते हैं, तो ये हमारे भारत देश के दूसरे गांव के लोग के लिए भी ये मुमकिन है। ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ವಯಸ್ಸನ್ನೇ ಮೀರಿದಂಥ ಪ್ರತಿಭಾವಂತ ಮಕ್ಕಳಿರ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಇಂತಹ ಪ್ರತಿಭೆಯನ್ನು ಆರಂಭದಲ್ಲಿ ಗುರುತಿಸಬಹುದು. ಕ್ರೀಡೆಯಿಂದ ಶಿಕ್ಷಣದವರೆಗೆ ಯಾವುದೇ ಕಲೆ ಇರಬಹುದು, ಯಾವುದೇ ರಂಗ ಇರಬಹುದು, ಈ ಮಕ್ಕಳಿಗೆ ಯಾವುದೇ ರಂಗದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಗ್ಯಾರಂಟಿ. ಇಂತಹ ಅದ್ಭುತ ಪ್ರತಿಭೆಗಳು ನಿಮ್ಮ ಸುತ್ತಮುತ್ತಲೇ ಇರಬಹುದು ಅಥವಾ ಅಲ್ಲೆಲ್ಲೋ ದೂರದಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿರಬಹುದು. ಮೇಧಾವಿ ಆಗುವ ಸಾಮರ್ಥ್ಯ ಇರೋ ಅಂತಹ ಮಕ್ಕಳು ನಿಮಗೆ ಗೊತ್ತಿದ್ರೆ news18.com/YoungGeniusನಲ್ಲಿ ನೋಂದಾಯಿಸಿ ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ, ನಂತರ ಯಂಗ್ ಜೀನಿಯಸ್ ವಿಭಾಗಕ್ಕೆ ಭೇಟಿ ಕೊಟ್ಟು ಈ ಮೂಲಕ ನಾವು ಇಂಥ ಮಕ್ಕಳ ಅದ್ಭುತಗಳನ್ನು ಗುರುತಿಸಿ ಸಂಭ್ರಮಿಸಬಹುದು. ಬೈಜೂಸ್ ಯಂಗ್ ಜೀನಿಯಸ್, ಇದು news18 ಇನಿಷಿಯೇಟಿವ್. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ news18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.